ರಿಸರ್ವೇಶನ್ ಇದೆ ಅಂದಿದ್ಯಾ ಕೇಶಮಂತ್. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬ್ಯಾಚುಲರ್ ಹುಡುಗರಲ್ಲಿ ರೋಗೋಡ ಶಮಂತ್ ಕೂಡ ಒಬ್ರು. ಬಿಗ್ ಬಾಸ್ ಕಾರ್ಯಕ್ರಮ ಆರಂಭವಾದಾಗಲಿಂದಲೂ ತಮ್ಮ ಜೋಡಿ ಹಕ್ಕಿಗಾಗಿ ಹುಡುಕಾಟ ನಡೆಸುತ್ತಿರುವ ಶಮಂತ್ಗೆ ಇಲ್ಲಿಯವರೆಗೂ ಒಂದು ಹುಡುಗಿ ಕೂಡ ಬಿಳ್ಳಿಲ್ಲ. ಸದ್ಯ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಸಂಚಿಕೆಯಲ್ಲಿ ಶಮಂತ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ರಿಸರ್ವ್ ಆಗಿದ್ದಾರೆ ಎಂಬ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಹೌದು, ನೆನ್ನೆ ಶಮಂತ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಹುಡುಗಿಯರು ಬುಕ್ಡ್ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಆಗ ಸುದೀಪ್, ರಿಸರ್ವೇಶನ್ ಅಲ್ಲಿ ಎರಡು ರೀತಿಯ ರಿಸರ್ವೇಶನ್ ಇದೆ. ಒಂದು, ಹಿಂದಿನ ಕಾಲದಲ್ಲಿ ಬಸ್ ಹತ್ತುವುದಕ್ಕಿಂತ ಮುನ್ನ ಕಿಟಕಿ ಮೂಲಕ ಕರ್ಚಿಫ್ ಹಾಕ್ತಿದ್ರು. ಅಂದರೆ ಅವರು ಹೋಗುವ ಒಳಗಡೆ ಬೇರೆ ಯಾರಾದರೂ ಹೋದರೆ ಕರ್ಚಿಫ್ ತೆಗೆದು ಮತ್ತೊಬ್ಬರು ಕುಳಿತುಕೊಳ್ಳಬಹುದಿತ್ತು. ಮತ್ತೊಂದು ಹಿಂದಿನ ಕಾಲದ ಆನ್ಲೈನ್ ಬುಕ್ಕಿಂಗ್, ಅದು ಪಕ್ಕಾ ರಿಸರ್ವೇಶನ್ ಎಂದು ಹೇಳುತ್ತಾರೆ. ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಬುಕ್ಕಿಂಗ್ ಮಾಡಿರುವವರು ಯಾರು ಎಂದು ಕಿಚ್ಚ ಕೇಳಿದಾಗ ಅರವಿಂದ್ ಹಾಗೂ ಮಂಜು ರಿಸರ್ವ್ ಮಾಡಿದ್ದಾರೆ ಅಂತ ಹೇಳುವ ಮೂಲಕ ಬುಕ್ಕಿಂಗ್ ವಿಚಾರವನ್ನು ಶಮಂತ್ ರಿವೀಲ್ ಮಾಡಿದ್ದಾರೆ. ಅಲ್ಲದೆ ಪ್ರಶಾಂತ್ ಬಳಿ ಟಿಶ್ಯೂ ರಿಸರ್ವೇಶನ್ ಇದೆ ಎಂದು ಕೂಡ ಹೇಳುತ್ತಾರೆ. ಈ ವೇಳೆ ಶಮಂತ್ ಆನ್ ದಿ ಸ್ಪಾಟ್ ಡೈಲಾಗ್ ಕೇಳಿದ ಮನೆ ಮಂದಿ ಎಲ್ಲ ಹೊಟ್ಟೆ ಉಣ್ಣಾಗುವಂತೆ ನಗ್ತಾರೆ. ನಂತರ ಸುದೀಪ್, ಯಾವ್ದಾದ್ರೂ ಒಂದು ಕರ್ಚಿಫ್ ಎತ್ತಿ ಕೂರುವ ಯೋಚನೆ ಇದೆಯಾ ಎಂದಾಗ ಶಮಂತ್, ಇಲ್ಲಿ ಎಲ್ಲರೂ ಬುಕ್ ಮಾಡಿರುವ ಕಾರಣ ನಾನಿನ್ನು ಯಾವ ಕರ್ಚಿಫ್ ಎತ್ತಿ ಕೂರುವ ಯೋಚನೆ ಇಲ್ಲ, ಪಾಪ ಹುಡುಗರು ಹೇಗೋ ಬದುಕೊಳ್ಳಿ ಎನ್ನುವಂತೆ ಹೇಳುತ್ತಾರೆ.